ಸಚಿವ ಎಸ್ ಟಿ ಸೋಮಶೇಖರ್ ವಿರುದ್ಧ FIR ದಾಖಲಾಗಿದೆ ಅನ್ನೋ ಮಾಹಿತಿ ಇದೆ. ಓಕೆ, ಯಾವ ಕಾರಣಕ್ಕೆ ಈ ಸಂದರ್ಭದಲ್ಲಿ ದಾಖಲಾಗುತ್ತೆ ಅನ್ನೋದನ್ನು ನಾವು ಊಹೆ ಮಾಡ್ಬೋದು, ಆದರೆ ಊಹೆ ಮಾಡೋದು ಬೇಡ. ಏನಿದೆ ಪ್ರೆಸೆಂಟಲ್ಲಿ ನೋಡ್ಬಿಡೋಣ. ನೇರವಾಗಿ ಕಗ್ಗಲೀಪುರ ಪೊಲೀಸ್ ಠಾಣೆಯಲ್ಲಿ FIR ದಾಖಲಾಗಿದೆ. ಕಾರಣ ಇಷ್ಟೇ, ಬಿರಿಯಾನಿ ಊಟದ ವ್ಯವಸ್ಥೆ ಇದೆ ಅಂತ ಎಸ್ ಟಿ ಸೋಮಶೇಖರ್ ಹೇಳಿದರು. ಈ ಮೂಲಕ ಮತದಾರರನ್ನ ಸೆಳೆಯುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇರ್ತಾರೆ. ಇದು ಒಂದು ರೀತಿ ಆಮಿಷವಾಗುತ್ತೆ. ಹಾಗಾಗಿ ಚುನಾವಣಾ ಪ್ರಚಾರದಲ್ಲಿ ಭಾಷಣ ಮಾಡಿದಂಥ ಎಸ್ ಟಿ ಸೋಮಶೇಖರ್ ಕೇವಲ ಒಂದೇ ಒಂದು ಬಿರಿಯಾನಿ ವ್ಯವಸ್ಥೆ ಇದೆ, ಬಿರಿಯಾನಿ ಊಟದ ವ್ಯವಸ್ಥೆ ಇದೆ ಅಂತ ಹೇಳಿದರು. ಅಷ್ಟಕ್ಕೆ FIR ದಾಖಲಾಗುತ್ತೆ. ಯಾಕಂತ ಹೇಳಿದ್ರೆ ಇದು ಚುನಾವಣಾ ನೀತಿ ಸಂಹಿತೆಗೆ ವಿರುದ್ಧವಾದಂಥ ಹೇಳಿಕೆ. ಆದ್ದರಿಂದ JDS ಕಾನೂನು ವಿಭಾಗದ ಅಧ್ಯಕ್ಷ AP ರಂಗನಾಥ್ ದೂರನ್ನು ಸಲ್ಲಿಸಿದ್ದಾರೆ. ಈ ದೂರಿನ ಅನ್ವಯ FIR ದಾಖಲಿಸಿದ್ದಾರೆ ಪೊಲೀಸರು. ನಿಜ, ಬಿರಿಯಾನಿ ಆದರೂ ಕೊಡಲಿ, ಪಲಾವ್ ಆದರೂ ಕೊಡಲಿ, ಏನಾದರೂ ಕೊಡಲಿ, ಒಟ್ಟಿನಲ್ಲಿ ಈಗ ಪ್ರತಿಯೊಂದು ಮಾತನ್ನೂ ಕೂಡ ಬಹಳ ಎಚ್ಚರಿಕೆಯಿಂದ ಜಾಗರೂಕತೆಯಿಂದ ಇಡಬೇಕಾದಂಥ ಒಂದು ಅನಿವಾರ್ಯತೆ ಜನನಾಯಕರಾಗುವ ಕಣದಲ್ಲಿರುವ ಅಭ್ಯರ್ಥಿಗಳಿಗೆ ಆಕಾಂಕ್ಷಿಗಳಿಗೆ ಒಂದು ರೀತಿ ಅಗ್ನಿಪರೀಕ್ಷೆ ಆಗಿರುತ್ತೆ. ಯಾಕಂತ ಹೇಳಿದರೆ ಏ ನಾನು ಸಚಿವ ರೀ, ಏನು ಬೇಕಾದರೂ ಮಾತನಾಡ್ಬೋದ, ಅವೆಲ್ಲ ನಡೆಯಲ್ಲ. ಪ್ರಜಾಪ್ರಭುತ್ವ ಅಂತ ಹೇಳ್ತೀವಿ, ಆದರೆ ಪ್ರಜೆಗಳು ಪ್ರಭುಗಳು ಯಾವಾಗ ಆಗೋದು? ಅವ್ರು ಗೆಲ್ತಾರೆ, ಇವ್ರು ಗೆಲ್ತಾರೆ ಅಂತೆಲ್ಲ ಮಾತನಾಡ್ತೀವಿ. ಆ ಅಭ್ಯರ್ಥಿ ಗೆಲ್ತಾರೆ, ಈ ಅಭ್ಯರ್ಥಿ ಗೆಲ್ತಾರೆ ಅಂತ, ಆದರೆ ಜನ ಗೆಲ್ಲೋದು ಯಾವಾಗ ರೀ? ಪ್ರಜೆಗಳು ಗೆಲ್ಲೋದು ಯಾವಾಗ ಅಲ್ವೇ? ಆ ಪ್ರಶ್ನೆಯನ್ನು ಮಾಡ್ಕೊಳ್ಳೋದು ಯಾವಾಗ? ಇನ್ನೂ ಕೂಡ ಬರೀ ಸಾಂಪ್ರದಾಯಿಕವಾಗಿ ಚುನಾವಣೆ ನಡೆಯುತ್ತೆ, ಒಂದು ಯಾವುದೋ ಒಂದು ವೋಟ್ ಹಾಕಿದರೆ ಸಾಕು ಅನ್ನೋ ಥರದಲ್ಲಿ ಇರಬೇಕಾ? ಖಂಡಿತವಾಗ್ಲೂ ಕಾಲಘಟ್ಟಕ್ಕೆ ತಕ್ಕ ಹಾಗೆ, ದೇಶ ಕಾಲ ನ್ಯಾಯ ಅಂತೆಲ್ಲ ಹೇಳ್ತೀವಿ, ಅಂದರೆ ಕಾಲಕ್ಕೆ ತಕ್ಕ ಹಾಗೆ ಒಂದಿಷ್ಟು ಚಡಿಗೆಟ್ಟು ಕೊಡಬೇಕಾಗತ್ತೆ, ಅಕ್ರಮದ ವಿರುದ್ಧ ಹರಿಹಾಯಬೇಕಾಗತ್ತೆ. ಭ್ರಷ್ಟಾಚಾರ ತಾಂಡವವಾಡ್ತಾ ಇದೆ, ಅದನ್ನೆಲ್ಲ ನಿರ್ಮೂಲನೆ ಮಾಡೋಕ್ಕಾಗಲ್ಲ, ತಡೆಗಟ್ಟಬಹುದು ಅನ್ನುವ ಮಾತಿಗೆ ನಾವಿನ್ನೂ ಜ್ಯೋತಿ ಬಿದ್ದರೆ ಯಾವ ಕೆಲಸ ಕಾರ್ಯಗಳು ಆಗಲ್ಲ. ಹಾಗಾಗಿ ಇವರ ಯಾವುದೇ ಆಮಿಷಗಳಿಗೆ ನಾವು ತಲೆಯೊಡ್ಡಬಾರ್ದು, ಜಿ ಹುಜೂರ್ ಅನ್ನಬಾರ್ದು ಅನ್ನೋದು ಪವರ್ TVಯ ಒಂದು ಆಶಯ, ಈ ಸುದ್ದಿಯ ಹಿಂದಿರುವಂಥ ಒಂದು ಮನವಿ. ನೋಡಿ, ಈಗ FIR ದಾಖಲಾಗುತ್ತೆ, ಒಂದಿಷ್ಟು ಇಂಥ ಅನೇಕ ಸುದ್ದಿಯನ್ನು ನೀವು ಗಮನಿಸಿರ್ತೀರಿ. ರೂಪೇಶ್ ಬೈಂದೂರು ನನ್ನ ಸಹೋದ್ಯೋಗಿ, ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ. ಓಕೆ ರೂಪೇಶ್, ಚುನಾವಣೆ ಹತ್ತಿರ ಬಂದಾಗ ಯಾರ್ಯಾರ ಮೇಲೆಲ್ಲ FIR ದಾಖಲಾಗೋದು, ನೀತಿ ಸಂಹಿತೆ ಉಲ್ಲಂಘನೆ ಮಾಡೋದನ್ನು ಗಮನಿಸಿದಾಗ ಆಗ್ತಾ ಇರ್ತವೆ. ಈಗ ನೆಕ್ಸ್ಟ್ ವಾಟ್? ಎಸ್ ಟಿ ಸೋಮಶೇಖರ್ ಮೇಲೆ FIR ದಾಖಲಾಗಿದೆ, ನೆಕ್ಸ್ಟ್ ವಾಟ್? ಇಲ್ಲಿ ಪ್ರಮುಖವಾಗಿ ರಾಘವೇಂದ್ರ ಈಗ ಇದ್ದೆ ಅಂದ್ರೆ, ಯಾಕಂದ್ರೆ ಅವರು ಗಗಲೀಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಂತ ಒಂದು ಚುನಾವಣಾ ಪ್ರಚಾರದ ವೇಳೆಯಲ್ಲಿ ಒಂದಿಷ್ಟು ವಿಚಾರ ಇರುತ್ತಂತೆ ಮಾಹಿತಿಯನ್ನ ಹಂಚಿಕೊಂಡಿದ್ರು. ಇಲ್ಲಿ ಪ್ರಚಾರದ ವೇಳೆಯಲ್ಲಿ ಮಾತನಾಡ್ತಾ ದೇವೇಗೌಡರ ವಿರುದ್ಧ ಅಥವಾ ಕುಮಾರಸ್ವಾಮಿ ವಿರುದ್ಧ ಒಂದಿಷ್ಟು ವಾಗ್ದಾನ ನಡೆಸಿದ್ರು, ಯಾವುದಕ್ಕೂ ಕೂಡ ಚುನಾವಣಾ ನೀತಿ ಸಂಹಿತೆ ಉಲ್ಲಂಘನೆ ಆಗಿಲ್ಲ. ಆದ್ರೆ ಮೂರ್ನಾಲ್ಕು ವಿಚಾರ ಸೇರಿದಂತೆ ಹಲವು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ JDS ದೂರನ್ನು ಕೊಟ್ಟಿತ್ತು. ಇಲ್ಲಿ ಈ ಭಾಷಣದ ವೇಳೆಯಲ್ಲಿ ಎಲ್ಲರಿಗೂ ಕೂಡ ಬಿರಿಯಾನಿ ವ್ಯವಸ್ಥೆ ಇದೆ, ಊಟ ಮಾಡ್ಕೊಂಡು ಹೋಗಿ ಅಂತ ಹೇಳಿ ಎಸ್ ಟಿ ಸೋಮಶೇಖರ್ ಹೇಳಿದ್ರು. ಹೀಗಾಗಿ ಇದು ಆಮಿಷ ತರ ಆಗುತ್ತೆ, ಯಾಕಂದ್ರೆ ಚುನಾವಣಾ ನೀತಿ ಸಂಹಿತೆ ಪ್ರಕಾರವಾಗಿ ಈ ತರ ಊಟಕ್ಕೆ ಕರೆಯೋದು, ಊಟಕ್ಕೆ ಹಾಕೋದು, ಮತ್ತೆ ಇದು FIR ಗೆ ಎಷ್ಟು ಮಟ್ಟಿಗೆ ಇಂಪ್ಯಾಕ್ಟ್ ಆಗುತ್ತೆ ಈ ಪ್ರಭಾವಿಗಳ ಮೇಲೆ? FIR ದಾಖಲಾಗಿದೆ, ಅವರಿಗೀಗ ನೋಟಿಸ್ ಅನ್ನು ಕೊಡ್ತಾರೆ, ಯಾಕಂದ್ರೆ ಕಗಲೀಪುರ ಪೊಲೀಸ್ ಠಾಣೆಯಲ್ಲಿ ಈ ಒಂದು ದೂರು ದಾಖಲಾಗಿರೋದ್ರಿಂದ ಅವರಿಗೆ ನೋಟಿಸ್ ಅನ್ನು ಕೊಟ್ಟು ವಿಚಾರಣೆಗೆ ಹಾಜರಾಗುತ್ತೆ ಸೂಚನೆ ಕೊಡಬಹುದು. ಅದಾದ ನಂತರ ಏನಾದ್ರೂ ಸಾಕ್ಷಿ ಕೊಡೋದು ಅಥವಾ ಅವ್ರು ಸ್ಪಷ್ಟ ಕೊಡೋರ್ಲಿ ಇಡುವಿದ್ರೆ ಅವ್ರಿಗೆ ಸಂಬಂಧಪಟ್ಟಕ್ಕೆ ಒಂದಿಷ್ಟು ಉನ್ನತ ತನಿಖೆ ಆಗ್ಬಹುದು. ಹೀಗಾಗಿ ಈ ಒಂದು ವಿಚಾರ ಸಂಬಂಧಪಟ್ಟ ಸ್ಪಷ್ಟೆಯನ್ನು ಕೊಟ್ರೆ ಇದು ಸರಿ ಹೋಗ್ಬಹುದು ಅಂತ ಹೇಳಿ, ದೊಡ್ಡ ಮಟ್ಟಕ್ಕೆ ಇಂಪ್ಯಾಕ್ಟ್ ಆಗುವಂತ ತುಂಬಾನೇ ಕಡಿಮೆ ಇದೆ. ರಾಘವ್, ಥ್ಯಾಂಕ್ ಯು ರೂಪೇಶ್.